ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿರುವ ಕೆವಿಸಿ ಬ್ಯಾಂಕ್ನಲ್ಲಿ ನಡೆದ ಬಂಗಾರದ ಕಥೆ ಇದು. ಎಸ್ ಹೌದು ವೀಕ್ಷಕರೇ, ಅಸಲಿ ಬಂಗಾರ ನಕಲಿ, ನಕಲಿ ಬಂಗಾರ ಅಸಲಿ ಮಾಡಲು ಬಂದ ಬಂಗಾರಮ್ಮ. ನೋಡಿ ಈ ಸ್ಟೋರಿಯನ್ನು. ಹೌದು ಕಣ್ರಿ, ಹೌದು, ಈ ಅಮ್ಮ ಕೆವಿಸಿ ಬ್ಯಾಂಕಿನಲ್ಲಿ ಬಂಗಾರ ಇಟ್ಟು ಸಾಲವನ್ನು ಪಡೆದಿದ್ದಳು. ಸಾಲವನ್ನು ತೀರಿಸಿ ಅಸಲಿ ಬಂಗಾರವನ್ನ ಒಯ್ದು ಕೆಲವು ದಿನಗಳ ನಂತರ ಮತ್ತೆ ಬ್ಯಾಂಕಿಗೆ ಬಂದು ನಕಲಿ ಬಂಗಾರವನ್ನು ಕೊಟ್ಟು ಸಾಲ ಪಡೆಯಲು ಬಂದಿದ್ದಳು. ಎಸ್ ಕಣ್ರಿ, ಎಸ್, ಬ್ಯಾಂಕಿನ ಸಿಬ್ಬಂದಿ ಈ ಬಂಗಾರ ನಕಲಿ ಇದೆ ಎಂದು ಹೇಳಿದಾಗ, ಮೊನ್ನೆ ನನ್ನ ಬಂಗಾರ ನೀವೇ ಕೊಟ್ಟಿದ್ದು, ನೀವೇ ನನಗೆ ನಕಲಿ ಬಂಗಾರ ಕೊಟ್ಟಿದ್ದೀರಿ ಎಂದು ಬ್ಯಾಂಕಿನ ಸಿಬ್ಬಂದಿ ಮೇಲೆ ಹಾಗೂ ಬ್ಯಾಂಕಿನ ಮೇಲೆ ಆರೋಪಿಸಿದ್ದಾಳೆ. ನಂತರ ಬ್ಯಾಂಕಿನ ಸಿಸಿಟಿವಿ ಫುಟೇಜ್ ಹಾಗೂ ಇನ್ನಿತರ ದಾಖಲೆಗಳನ್ನು ಪರಿಶೀಲಿಸಿದಾಗ ಅಸಲಿ ಬಂಗಾರ ಕೊಟ್ಟು ಕಳಿಸಿದ್ದಾರೆ ಎಂದು ಸತ್ಯಾಂಶ ಗೊತ್ತಾಗಿದೆ. ಸುಲ್ತಾನ್ಪುರ ಗ್ರಾಮದ ಹಿರಿಯರು, ಬ್ಯಾಂಕಿನ ಮುಖ್ಯ ಅಧಿಕಾರಿಗಳೆಲ್ಲರೂ ಸೇರಿ ಬ್ಯಾಂಕಿಗೆ ಟೋಪಿ ಹಾಕಲು ಬಂದ ಬಂಗಾರಮ್ಮನ್ನ ಕರೆಸಿ ತಪ್ಪೊಪ್ಪಿಗೆ ಬರೆಸಿಕೊಂಡು ಹೇಳಿಸಿಕೊಂಡು ಕ್ಷಮೆ ಮಾಡಿ ಕಳಿಸಿದ್ದಾರೆ. ಪ್ರಾಮಾಣಿಕತೆಯಿಂದ ದುಡಿಯುವುದೇ ಕಷ್ಟಕರವಾಗಿದೆ. ಇಂತಹ ಸುಳ್ಳು ಆರೋಪಗಳು ಸಿಬ್ಬಂದಿಯ ಮೇಲೆ, ಬ್ಯಾಂಕಿನ ಮೇಲೆ ಗ್ರಾಹಕರು ಆರೋಪಿಸಬಾರದು ಎಂದು ಬ್ಯಾಂಕಿನ ಮ್ಯಾನೇಜರ್, ಸಹ ಮ್ಯಾನೇಜರ್ ಹಾಗೂ ಸಿಬ್ಬಂದಿಯು ಮನವಿ ಮಾಡಿಕೊಂಡಿದ್ದಾರೆ. ಮತ್ತೆ ಇಂತಹ ಪ್ರಕರಣಗಳು ಯಾರಾದರೂ ಮಾಡಿದ್ರೆ ಅವರ ಮೇಲೆ ಕಾನೂನಿನ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎಂದು ಬ್ಯಾಂಕಿನ ಮುಖ್ಯ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಮತ್ತೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದರು. ಈ ಸುಳ್ಳು ಹೇಳಿದ ಆರೋಪಿಗಳ ಮಾತಿಗೆ ನಮ್ಮ ಬ್ಯಾಂಕಿನ ಗ್ರಾಹಕರು ಯಾವುದೇ ಭಯ ಪಡುವ ಅಗತ್ಯವಿಲ್ಲ. ಬ್ಯಾಂಕ್ ಎಲ್ಲ ರೀತಿಯ ಸೇಫ್ ಲಾಕರ್ನಿಂದ ಸುರಕ್ಷಿತವಾಗಿದೆ ಹಾಗೂ ಕರ್ನಾಟಕದ ರೈತರ ಬ್ಯಾಂಕ್ ಎಂದೇ ಹೆಸರುವಾಸಿಯಾಗಿದೆ. ಈ ಬ್ಯಾಂಕಿನ ಮೇಲೆ ಅಂದ್ರೆ ಬ್ಯಾಂಕ್ ಅಪ್ಪನೇ ಮಾಡಿ ನೀವು ಇದು ಮಾಡಿರಂತ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ತಾವು ಏನು ಕ್ರಮ ಕೈಗೊಂಡಿದ್ದೀರಿ? ಈಗ ನಮ್ಮ ಮೇಲಿನ ಅಧಿಕಾರಿ ನಮ್ಮ ಆರ್ ಎಂ ಸರ್ ಸಂತೋಷ್ ಸರ್, ಆಮೇಲೆ ನಮ್ಮ ಆರೋ ರೆವಿನ್ಯೂ ಆಫೀಸ್ ಹೋಗ್ಬೇಕಿಂದ ಚೇತನ್ ಸರ್, ವಾಸುದೇವ್ ಸರ್, ನಾಯ್ಕ ಸರ್, ಅವರೆಲ್ಲ ಬಂದು ನಮಗೆಲ್ಲ ಗೈಡ್ ಮಾಡಿ ಆಮೇಲೆ ಅಂದರೆ ನಮ್ಮ ಬ್ಯಾಂಕಿನ ಇದು ಮಾಡ್ತಾ ಇದ್ದಾರಂತ ನಾವು ಅವ್ರ ಮ್ಯಾಗೆ ಹಾಂ ಸುಳ್ಳು ಆರೋಪ ಮಾಡಿದಾರಂತೆ. ನಾನು ಆಗಿನವರಿಗೆ ಇದು ಮಾಡ್ತಾ ಇದ್ದಂತು. ಆಮೇಲೆ ಅವರು ಅದಕ್ಕೆ ಮಾಫಿನಾಮೆ ಕೊಟ್ಟು ಒಪ್ಪಿಕೊಂಡಿದ್ದಾರೆ. ಅವನು ಕೇಳ್ಕೊಂಡು ಸರ್ ಕೇಳಿ, ಚಿನ್ನವನ್ನ ಈ ಗ್ರಾಹಕರ ಚಿನ್ನವನ್ನು ಅಡವು ಇಟ್ಕೋಬೇಕಾದ್ರೆ ನಿಮ್ಮ ಪ್ರೊಸೀಜರ್ ಏನಿದೆ ಸರ್? ಯಾವ ರೀತಿ ಅದನ್ನು ನೀವು ಲಾಕರ್ನಲ್ಲಿ ಇಡ್ತೀರಿ? ಅದು ಲಾಕರ್ನಲ್ಲಿ ಅಂದರೆ ಒಂದು ಇರ್ತಿರಲ್ಲ, ಎನ್ವಲಪ್ ಇರ್ತಿತ್ತು, ಲಕೋಟ ಇರ್ತದೆ, ಅದಕ್ಕೆ ಒಂದು ಲೇಬಲ್ ಇರ್ತದೆ. ಅದು ಲೇಬಲ್ ಅದು ಎಲ್ಲರ ಮುಂದೆ ಅಂದ್ರೆ ಕಸ್ಟಮರ್ ಸಿಗ್ನೇಚರ್, ಮ್ಯಾನೇಜರ್ ಸಿಗ್ನೇಚರ್, ಆಮೇಲೆ ಇವರು ನಮ್ಮ ಡೆವಲಪರ್ ಇದ್ದಾರೆ ಪತ್ತಾರ, ನಾವು ಸಿಗ್ನೇಚರ್ ಮಾಡಿಸಿನಿ, ನಾನು ಎಲ್ಲ ಅವ್ರ ಮುಂದೆ ಪ್ಯಾಕ್ ಮಾಡ್ತಿದ್ದಾರೆ. ಆಮೇಲೆ ಅದು ಓಪನ್ ಮಾಡಿದ್ದೇವಲ್ಲ, ಓಪನ್ ಮಾಡುವಾಗ ಏನಾಗುತ್ತದೆ, ಅದು ಓಪನ್ ಅಂತ ತೋರಿಸಿದ್ರೆ ಅದು ಆ್ಯಕ್ಚುಲಿ ಅದು ಓಪನ್ ಮಾಡಕ್ಕೆ ಬರೋಂಗಿಲ್ಲ, ಕಸ್ಟಮರ್ ಮುಂದೆ ನಾವು ಓಪನ್ ಮಾಡಬೇಕಾಗಿತ್ತು. ಅದು ಒಂದ್ಸಲ ಓಪನ್ ಮಾಡಿದ್ವು ಅಂದ್ರೆ ಅದು ಸೀಲ್ ಮತ್ತೊಮ್ಮೆ ಹಾಕಕ್ಕೂ ಬರೋಂಗಿಲ್ಲ, ಆ ಟೈಪ್ ನಮ್ದು ವ್ಯವಸ್ಥೆ ಇದೆ. ಅದಕ್ಕೂ ಅದು ನಾವು ಒಳಗಡೆ ಏನು ಚೇಂಜ್ ಮಾಡಕ್ಕೆ ಬರೋಂಗಿಲ್ಲ. ರಿಲೀಸ್ ಮಾಡಬೇಕಾದ್ರೆ ನಮ್ಮ ಒಂದು ರಿಜಿಸ್ಟರ್ ಇರ್ತದೆ, ಅದರಲ್ಲಿ ಸಿಗ್ನೇಚರ್, ಆಮೇಲೆ ಅವ್ರದ್ದು ಅಪ್ಲಿಕೇಶನ್ ಫಾರ್ಮ್ ಇರ್ತಲ್ಲ ಅದ್ರಾಗ ಅವ್ರ ಸಿಗ್ನೇಚರ್, ಆಮೇಲೆ ಅವ್ರು ತಗೊಂಡಿದಾರಂತ ಒಂದು ಸಿಗ್ನೇಚರ್ ತಗೊಂಡಿರ್ತದೆ. ಅದು ತಗೊಂಡೆ. ಈಗ ನಿಮ್ಮ ಮೇಲೆ ತಪ್ಪು ಆರೋಪವನ್ನು ಮಾಡಿದಾರಲ್ಲ, ಅವ್ರು ಏನಾದರೂ ತಪ್ಪು ಒಪ್ಕೊಂಡಿದ್ದಾರೆ? ಈಗ ಒಪ್ಕೊಂಡಿದ್ದಾರೆ, ಒಪ್ಕೊಂಡು ಅವ್ರು ಲೆಕ್ಕಿ ಇದರಲ್ಲಿ ರೈಟಿಂಗ್ದಾಗ ಕೊಟ್ಬಿಟ್ಟಾರೆ. ಕೊಟ್ಬಿಟ್ಟಿದ್ದಾರೆ? ಏನಂತ ಕೊಟ್ಟಿದ್ದಾರೆ ಸರ್? ಅವ್ರು ನಾವು ಬ್ಯಾಂಕ್ ಅಂದ್ರೆ ಬ್ಯಾಂಕಿಗೆ ಹಿಂಗೆ ನಮ್ಮ ತಪ್ಪಾಗಿದೆ, ನಮ್ದು ಆಮೇಲೆ ಬ್ಯಾಂಕಿಗೆ ಬ್ಯಾಂಕಿಂಗ್ ಮ್ಯಾಗ ಇದು ಮಾಡಿದ್ದು ಅದೆಲ್ಲ ಮರಳಿ ತಗೊಂಡಿದ್ದಾರೆ. ಯಾಕೆ ಅಸಲಿ ನಕಲಿ ಚಿನ್ನ ಕೊಟ್ಟರೆ ಅಂತ ಆರೋಪ ಮಾಡಿದ್ರು ಸರ್? ಏನಂತ ಮೂಲ ಮಾಹಿತಿ ಅಂದ್ರೆ ಅವರು ಅಂದ್ರೆ ಅವರು ಈಗ ತಗೊಂಡು ಹೋಗಿರಲ್ಲ ವಾಪಸ್ ಐದನೇ ತಾರೀಕು, ಈಗ ಅವರು ಅದ್ರ ಮ್ಯಾಗೆ ಗೋಲ್ಡ್ ಲೋನ್ ತಗೊಂಡ್ರೆ ಅಂತ ನಕಲಿ ತಗೊಂಡು ಬಂದ್ರೆ ವಾಪಸ್ ಆಗ ತಗೊಂಡ್ರು ಅವರೇ ನಕಲಿ ತಗೊಂಡ್ಬಂದ್ರು. ಅವ್ರು ಅವ್ರು ಏನ್ ಮಾಡಿದ್ರು ಹೊರಗಿಂದು ಏನಾಗಿದೆ ಗೊತ್ತಿಲ್ಲ. ನಾವು ಆದ್ರೆ ನಾವು ಐದನೇ ತಾರೀಕು ನಾವು ಅವರಿಗೆ ಕೊಟ್ಟಿವಿ, ಅದ್ರದ್ದು ಸಿಗ್ನೇಚರ್ ಎಲ್ಲ ತಗೊಂಡಿವಿ, ನಮ್ಮ ಪ್ರೊಸೀಜರ್ ಪ್ರಕಾರ ನಾವು ಕೊಟ್ಟಿವಿ. ಹನ್ನೆರಡು ಎಂಟು ದಿನ ಬಿಟ್ಟು ಅವರು ಈಗ ತಗೊಂಡು ಬಂದಿರಲ್ಲ, ಅದ್ರ ಮ್ಯಾಗೆ ಲೋನ್ ಬೇಕಂತ ಬಂದ್ರು ಅವರು. ಅದು ಲೋನ್ ಬೇಕಂತ ಬಂದಿದ ನಂತರ ನಾವೇನು ನೋಡಿದ್ದು, ಅದು ಈಗ ನಮ್ಮ ಪತ್ರ ಅವ್ರಿಗೆ ಕರೆಸಿದ್ರು ರೀ, ಅದು ನಕಲಿ ಅಂತ ಬಂತು. ಅದಕ್ಕೆ ಅದು ಲೋನ್ ಕೊಡಕ್ಕೆ ಬರೋಂಗಿಲ್ಲ. ಅವ್ರು ಅವಾಗ ಅವ್ರು ಏನಂದರು ನೀವು ಕೊಟ್ಟಿರ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಕೊಟ್ಟಿರುವಾಗಾದ್ರೆ ನಾವು ತಗೋವಾಗ ಏನಿರ್ತಿರ್ಲಿಲ್ಲ, ಅವಾಗ ನಾವು ಪತ್ರ ಕರೆಸಿ ಚೆಕ್ ಮಾಡಿ ಒಳಗೆ ತಗೊಂಡಿರ್ತೀವಿ.
ಈಗ ಅದು ಏನು ಪ್ಯಾಕ್ ಮಾಡಿದ್ವಲ್ಲ ಅದು ಪ್ಯಾಕ್ ಮಾಡಿದ್ದು ಅದು ಬೆಳೆಯೋದಾಗೆಲ್ಲ ಇದು ಇದೆ ಅಲ್ಲ ಸಿ ಸಿ ಟಿ ವಿ ಕ್ಯಾಮ್ರಲ್ಲಿ ಎಲ್ಲ ಇದೆ ಪ್ಯಾಕ್ ಮಾಡಿದ್ದು ಅವ್ರ ಮುಂದೆ ಓಪನ್ ಮಾಡಿ ಕೊಟ್ಟಿದ್ದು ಎಲ್ಲ ಬೆಳೆಯೋದಿಲ್ಲ ಸರ್ ಲಾಕರ್ ಚಾವಿ ಎರಡು ಇರ್ತಾವೆ ಸರ್ ಅವ್ರು ಕಸ್ಟಮರ್ ಕಡೆ ಒಂದು ಕೊಟ್ಟಿರ್ತಾರೆ ಸರ್ ಲಾಕರ್ ಏನಾಗಿಲ್ಲ ನಮ್ಮಲ್ಲಿ ಲಾಕರ್ ಇಲ್ಲ ಲಾಕರ್ ಏನಿಲ್ಲ ಈಗ ನಮ್ಮಲ್ಲಿ ಏನಿದೆ ಅಲ್ಲ ಅದರ ಎರಡು ಜನ ಆಪರೇಟ್ ಮಾಡಬಹುದು ಸರ್ ಒಬ್ಬರು ನಾನು ಕಸ್ಟಡಿ ಮಾಡ್ತೀನಿ ಇವರು ಜಾಯಿಂಟ್ ಕಸ್ಟಡಿ ಅಂತ ಇಬ್ರು ಕೂಡಿನ ಆಪರೇಟ್ ಮಾಡಬೇಕು ಬಂಗಾರವನ್ನ ಕೊಡಬೇಕಾದ್ರೆ ಇಬ್ರು ಹೋಗಿ ಅಲ್ಲಿ ತೆಗಿಬೇಕು ಕಸ್ಟಮರ್ ಬಂದಿರ್ತಾರೆ ಕಸ್ಟಮರ್ ಹೊರಗೆ ಇರ್ತಾರೆ ಅವರು ಅಲ್ಲಿ ಹೋಗಿ ಹೊರಗೆ ಇವರು ಲಾಕರ್ ಇದ್ದಕ್ಕಲ್ಲ ಇಬ್ರು ಚಾವಿ ಕೊಡಿಸಿ ಇಬ್ರು ಹೋಗಿ ಅಲ್ಲಿ ಓಪನ್ ಮಾಡಿ ಹೊರಗೆ ಹೋಗಿ ಈಗ ಈ ಕೆವಿಜಿ ಬ್ಯಾಂಕ್ ಮೇಲೆ ಪದೇ ಪದೇ ಇಂತ ಆರೋಪಗಳು ಬರ್ತಾ ಇದ್ರೆ ಗ್ರಾಹಕರಿಗೆ ಸ್ವಲ್ಪ ಪೇಚಿಗೆ ಸಿಲುತ್ತಾರೆ ಸರ್ ಹಾಗಾಗಿ ಇದರ ಮೇಲೆ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಕ್ಕೆ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಸಲಹೆ ಕೊಡಲಿಲ್ವಾ ಹಾ ಹೌದು ಸರ್ ಅವರು ಮೇಲಾಧಿಕಾರಿ ಬಂದಿದ್ದರಿಂದ ಇದಿಷ್ಟೆಲ್ಲ ಆಗಿದ್ರು ನಮ್ಮ ಆರ್ ಎಂ ಸರ್ ಗೋಗಕ್ ಆರ್ ಎಂ ಸರ್ ಸಂತೋಷ್ ಸರ್ ಅವರು ಫುಲ್ ಅವ್ರ ಸಪೋರ್ಟಿಂದ ಇಷ್ಟೆಲ್ಲ ಆಗಿದ್ರು ಸರ್ ಅವರೆಲ್ಲ ಇದು ಮಾಡಿ ಆಮೇಲೆ ನೆಕ್ಸ್ಟ್ ಡೇ ಅಂದರೆ ನಿನ್ನೆ ಆಗಿತ್ತಲ್ಲ ಇವತ್ತು ಜಲ್ದಿ ಆಗಿ ಮುಂಜಾನೆ ಬಂದು ಅವರ ಏನೇನಾಗಿದೆ ಇಷ್ಟೆಲ್ಲ ಮತ್ತು ಅದು ಮಾಡಿಸಿ ಆಮೇಲೆ ನಮ್ಮ ಆರೋ ಸ್ಟಾಫ್ ಇಬ್ಬರು ಜನ ಬಂದಿರೋದು ಚೇತನ್ ಸರ್ ಅವಸಿಕ ಸರ್ ಅವರೆಲ್ಲ ಬಂದು ಇಷ್ಟೆಲ್ಲ ಮಾಡಿ ಆಮೇಲೆ ಅವರಿಂದ ಇದು ಅದು ಏನಿದೆ ಅದು ಆ್ಯಕ್ಚುಲಿ ಏನಿದೆ ಅಲ್ಲ ಅದು ಕಂಡು ಬಂದ ಸರ್ ಈಗ ಗ್ರಾಮೀಣ ಬ್ಯಾಂಕ್ ಮೇಲೆ ಇಂಥ ಆರೋಪಗಳು ಭಾಳಷ್ಟು ಕೇಳಿಬರ್ತಾ ಇದೆ ಒಂದು ಹುಕ್ಕೇರಿಯಲ್ಲಿನೂ ಕೆಲವೊಂದು ಹಣದ ಒಂದು ವ್ಯವಹಾರ ಏನೋ ತಪ್ಪು ಕಲ್ಪನೆಗಳು ಕೆಲವೊಂದಾಗಿ ಏನೇನು ಅದರ ದುರುಪಯೋಗ ತಗೊಂಡ ಗ್ರಾಹಕರು ಏನಾದರೂ ನಿಮ್ಮ ಮೇಲೆ ಈ ಥರ ಸುಳ್ಳು ಅಪಾದಗಳು ಮಾಡ್ತಾ ಇದ್ದಾರೆ ಹಾಂ ಹೌದು ಸರ್ ಅಲ್ಲಿ ಆಗಿತ್ತು ಅವೆಲ್ಲ ಮತ್ತು ಬಾಕಿದ್ದು ಅಂದರೆ ಬ್ಯಾಂಕ್ ಅಂದರೆ ಇವರೆಲ್ಲ ಅಯ್ಯೋ ಭ್ರಷ್ಟಾಚಾರ ಅಂತ ತಿಳ್ಕೊಂಡ್ಬಿಟ್ಟಾರೆ ಆದರೂ ಹಾಗಿಲ್ಲ ಆದರೂ ಎಲ್ಲ ಬ್ರಾಂಚಸ್ಸಿನ ಹಂಗೆ ಇರೋಂಗಿಲ್ಲ ಎಲ್ಲ ಮ್ಯಾನೇಜರ್ಸು ಹಂಗೆ ಒಬ್ಬೊಬ್ಬರಿಗೆ ಎಲ್ಲ ಕಡೆ ಒಂದೊಂದು ಕಡೆ ಆಗಿರ್ತದೆ ಆದರೂ ನಮ್ಮ ಬ್ರಾಂಚ್ ಅದು ಎಲ್ಲರೂ ಹಂಗೆ ಇರೋದಿಲ್ಲ 99 11/11/22 ನಾವು ಬ್ಯಾಂಕಲ್ಲಿ ಬಂಗಾರವನ್ನು ಇಟ್ಟು ಸಾಲವನ್ನು ತೆಗೆದಿದ್ದು ಈಗ ಮತ್ತೆ 5/5/9/23 ನಾವು ತಗೊಂಡು ಹೋಗಿದ್ದು ಬಂಗಾರ ಅಲ್ಲಿ ಬಂಗಾರ ತಗೊಂಡು ಹೋಗಿ ನಾವು ಆರೋಪ ಮಾಡಿದ್ದು ಅಸಲಿ ಬಂಗಾರ ಅಲ್ಲ ಅಂತ ನಾವು ಆರೋಪ ಮಾಡಿದ್ದು ಈಗ ನಮ್ಮ ತಪ್ಪನ್ನು ನಾವು ಒಪ್ಪಿಕೊಂಡೋಗಿ ನಮ್ಮಲ್ಲಿ ಅಸಲಿ ಪಾರ್ಟಿ ಸರ್ ನಮ್ಮ ತಂದೆ ಹೆಸರು ನಮ್ಮ ತಂದೆ ಹೆಸರು ರಾಮಕುಮಾರಿ ಅವರಿಗೂ ಏನು ತಿಳಿಯುತ್ತಿಲ್ಲ ಅದರಿಂದ ನಾನು ಕೇಳಲಿಕ್ಕೆ ಬಂದಿದ್ದೆ ಆದರೆ ಈಗ ಸರಿ ಹೋಗುತ್ತೆ ಸಮಸ್ಯೆ ಸರಿ ನಾವಿಲ್ಲ ಮುಗಿಸ್